ಬೆಳಿಗ್ಗೆ ಬೆಳಗ್ಗೆ ಈ ಜಾಗದಲ್ಲಿದ್ದೀನಿ. ನಮಸ್ಕಾರ ಎಲ್ರಿಗೂ. ಆ್ಯಕ್ಚುಲಿ ಚೆನ್ನಾಗಿ ಕಾಣ್ತಾ ಇತ್ತು. ಮೇಯ್ನಾಗಿ ನೀವೇನಾದರೂ ಚೆನ್ನಾಗಿರೋ ಫೋಟೋಸು ಅಥವಾ ಚಿಕ್ಕ ಸ್ಟೋರೀಸ್ಗಳಿಗೆ ಇನ್ಸ್ಟಾಗ್ರಾಮಿಗೋಸ್ಕರ ಏನಾದರೂ ಪೋಸ್ಟ್ ಮಾಡೋದಾದರೆ ಡೆಫಿನೆಟ್ ಆಗಿ ಇಲ್ಲಿ ಬರ್ಬೋದು. ಈ ಮೆಟಲ್ ಬ್ರಿಡ್ಜ್ ತುಂಬ ಚೆನ್ನಾಗಿದೆ, ಜೊತೆಗೆ ಈ ಬ್ಯಾಕ್ ವಾಟರ್. ಇಲ್ಲಿಂದ ಆ್ಯಕ್ಚುಲಿ ಏನು ಬೇರೆ ಪ್ಲ್ಯಾನ್ ಇಲ್ಲ, ಮಧ್ಯಾಹ್ನ ಮೇಲೆ ಪ್ಲ್ಯಾನ್ ಇದೆ. ಇವಾಗ ಆನ್ ದಿ ವೇ ಏನು ಸಿಗುತ್ತೆ ಅದನ್ನ ನೋಡ್ಕೊಂಡು ಹೋಗೋಣ. ಅದು ರಾಜ್ಬಾಗ್ ಬೀಚ್. ಅದು ಇದು ಟಾಲ್ಪೋನಾ ಬೀಚು, ಇದ್ರ ಪಕ್ಕ ರಾಜ್ಬಾಗ್ ಬೀಚ್ ಇದೆ. ನಾನು ಅವಾಗ ತೋರಿಸ್ದೆ ಅಲ್ಲ, ಈಗ ಗಲ್ಗಿಬಾಗ್ ಬೀಚಿಗೆ ಹೋಗ್ತೀನಿ. ಟಾಲ್ಪೋನಾ ಬೀಚ್ ಹೇಗಿದೆ ನೋಡೋಕ್ಕಂತ ಬಂದೆ. ರಾಜ್ಬಾಗ್ ಬೀಚಿಗೆ ನಾನು ಮತ್ತೆ ಹೋಗಲ್ಲ, ಯಾಕಂತ ಹೇಳಿದ್ರೆ ಇಲ್ಲಿ ನಾನು ಕಾಣ್ತಾ ಇದೆ ಅದು ಮತ್ತು ಸಿಮಿಲರ್ ಆಗಿದೆ. ಗಲ್ಗಿಬಾಗ್ ಬೀಚು ಜಾಸ್ತಿ ದೂರ ಇಲ್ಲ, ಏನೋ ಒಂದು 2-2.5 kilometers ಇದೆ ಅಷ್ಟೇ. ಬೀಚ್ ಆ ಸೈಡ್ ಇದೆ. ಈ ಬ್ರಿಡ್ಜ್ನ ಚೆಕ್ ಮಾಡೋಕ್ಕೆ ಈ ಕಡೆ ಬಂದೆ ನಾನು. ಈ ಬ್ರಿಡ್ಜ್ ಚೆನ್ನಾಗಿದೆ, ಅದಕ್ಕೆ ಬೀಚ್ ಇಲ್ಲ ಕಾಣ್ತಾ ಇದೆ ಅಲ್ಲ, ಚೆನ್ನಾಗಿ ಕಾಣ್ತಾ ಇದೆ. ಇದು ಆ ಕಡೆನೆ ಒಳಗೆ ಬರಬೇಕು ನನಗೀಗ. ಬೀಚಿಗೆ ಎಂಟ್ರಿ ಆಗ್ತಿದ್ದೀವಿ ಇವಾಗ. ಇದು ಟರ್ಟಲ್ ನೆಸ್ಟ್ ಬೀಚ್, ಇಲ್ಲಿ ಆಮೆಗಳು ಬಂದು ಮೊಟ್ಟೆ ಇಟ್ಟು ಹೋಗುತ್ತೆ, ಅದರಿಂದ ಇದು ಟರ್ಟಲ್ ಪ್ರೊಟೆಕ್ಟೆಡ್. ಇಲ್ಲಿ ಮೊಟ್ಟೆ ಇಟ್ಟಿದ್ದಾವೆ 26 March ಮತ್ತು 25 March ಇಟ್ಟಿರೋದು. ಇಲ್ಲಿ 40 ದಿನದಲ್ಲಿ ಹೊರಗೆ ಬರುತ್ತಂತೆ. ತುಂಬಾ ಕ್ಲೀನ್ ಆಗಿದೆ ಈ ಬೀಚ್ ಆ್ಯಕ್ಚುಲಿ. ಪ್ಲಾಸ್ಟಿಕ್ಸ್ಗಳಿಲ್ಲ, ಮತ್ತು ಮೇಯ್ನಾಗಿ ಇಲ್ಲಿ ಬೀಚಲ್ಲಿ ಸಿಗುತ್ತಲ್ಲ ಸಿಗರೆಟ್ ಬಡ್ಸ್ಗಳು ಅದು ಇಲ್ಲ. ನೀರು ಅಷ್ಟೇ ತುಂಬ ಕ್ಲೀನಾಗಿ ಕಾಣುತ್ತೆ. ಸಿಕ್ಕಾಪಟ್ಟೆ ಬಿಸಿಲಿದೆ. ಈಗ ಸದ್ಯಕ್ಕೆ ಸ್ಟೇ ಹತ್ರ ಹೋಗ್ಬಿಡ್ತೀನಿ. ಇವಾಗ 11 ಗಂಟೆ ಅಷ್ಟೇ, ಆದರೂ ಬಿಸಿಲು ತಡೆಯೋಕ್ಕಾಗ್ತಾ ಇಲ್ಲ.